ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ನಾನು ಸಲೀಂ ಅಲಿ ಖಾನ್ ಅಂತ. ಇದು ನನ್ನ ಗೋಟ್ ಫಾರ್ಮ್. ಇವತ್ತು ನಿಮ್ಮೆಲ್ಲರಿಗೂ ಇದರ ಬಗ್ಗೆ ಒಂದು ಸ್ವಲ್ಪ ಲಾಭ ಮತ್ತು ನಷ್ಟದ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಗೆ ಅಂತಂದರೆ, ಮೊದಲು ನಾನು ಈ ಟಗರ್ಗಳನ್ನು ಸಾಕಬೇಕಂತ ಮಾಡಿದ್ದೆ. ತುಂಬ ಕಡೆ ನೋಡಿದ್ದೆ, ಯೂಟ್ಯೂಬಲ್ಲಿ ಆಗಲಿ ಮತ್ತು ಅಲ್ಲಿ ಇಲ್ಲಿ ಮಾಡಿದರು ಅಂತ ನೋಡಿ ನಾನು ಇವರು ಮಾಡಲೇಬೇಕು, ಈ ಟಗರ್ಗಳನ್ನು ಮಾಡಬೇಕು ಅಂತ ಮಾಡಿದೆ. ಬಟ್ ಈ ಟಗರ್ಗಳನ್ನು ಏನಾಯಿತು ಅಂತಂದರೆ, ನಾನು ಕಂಬೈನ್ ಆಗಿ ಇಟ್ಟಿರೋದ್ರಿಂದ ಬೆಳವಣಿಗೆಯಲ್ಲಿ ಕುಂಠಿತ ಆಯಿತು. ಕುಂಠಿತ ಆಗಿ ನಾನು ಪರ್ಚೇಸ್ ಅಂದರೆ ನಾನು ಖರೀದಿ ಮಾಡಿರೋಕ್ಕಿಂತನೂ ಕಡಿಮೆ ದುಡ್ಡಲ್ಲಿ ಅದೇನಾಯಿತು ಬೆಲೆಗೆ ಹೋದು. ಹೀಗಾಗಿ ನನಗೆ ತುಂಬ ನಷ್ಟ ಆಯಿತು. ಆಗ ನಾನೇನು ಮಾಡಿದೆ, ಒಂದು ಸುಮಾರು 5 ತಿಂಗಳಿದ್ದೆ ಅವು ಯಾವ ರೇಟಿಗೆ ಬರ್ತಾವೋ ಆ ರೇಟಿಗೂ ತೆಗೆದುಬಿಟ್ಟೆ. ತೆಗೆದು ಏನು ಮಾಡಿದೆ, ಅದರ ಜೊತೆ ನನ್ನ ಕಡೆ ಒಂದು ಆಡಿತ್ತು, ಒಂದು ಗೋಟ್ ಇತ್ತು ಫಿಮೇಲು, ಅದು ಆವಾಗ ಪ್ರೆಗ್ನೆಂಟ್ ಇತ್ತು. ಅದು ಗೊತ್ತಿಲ್ಲದೇ ಹೇಗಾಯಿತು, ಪ್ರಜ್ಞೆ ಒಂದು ಅದು ಹೋತಿತ್ತು, ಪ್ರೆಗ್ನೆಂಟ್ ಆಗಿ ಮರಿನೂ ಕೊಡ್ತು. ಒಂದು ಮರಿ ಕೊಟ್ಟು ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅದ್ರ ಬಗ್ಗೆ ಮಾಹಿತಿ ಅಂತೂ ಇರಲಿಲ್ಲ. ಹೇಗೆ ಯಾವುದೇ ಕಾರ್ಯ ನಾವು ಮಾಡಬೇಕಂತಂದರೆ ಮಾಹಿತಿ ಇರಲೇಬೇಕು ಅಂತೇನಿಲ್ಲ, ಅನುಭವ ತಕ್ಕಂಥ ಮಾಹಿತಿ ಆಗೇ ಆಗುತ್ತೆ. ಇದಂತೂ ನಿಜ, ನಾವು ಮಾಡ್ತಾ ಇರ್ತೆ ಕೆಲಸದ ಮುಖಾಂತರ ನಮಗೆ ಅನುಭವ ಅದರಿಂದ ಮಾಹಿತಿ ದೊರೆಯುತ್ತದೆ. ನೋಡಿ, ಅದನ್ನು ಮಾಡ್ತಾ ಏನು ಮಾಡಿದೆ, ಟಗರ್ಗಳನ್ನ ತೆಗೆಯೋದು, ಗೋಟುಗಳನ್ನು ತರೋದು, ಟಗರ್ ತೆಗೆಯೋದು, ಅದೇ ದುಡ್ಡಲ್ಲಿ ಗೋಟನ್ನು ತರೋದು. ಟಗರ್ಕ್ಕಿಂತ ಗೋಟ್ ಅಂದರೆ ಇದು ಆಡು ತುಂಬ ಕಡಿಮೆ ಬೆಲೆಗಳಲ್ಲಿ ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಲೋಕಲ್ ಮಾರ್ಕೆಟಿಂದ ನಾನು ಒಮ್ಮೆ ಹೋದಾಗ ರೇಟನ್ನು ಅಲ್ಲಿ ಯಾವ ರೀತಿ ಸಿಗ್ತವೆ ಅನ್ನೋ ನಾನು ಹಾಕ್ತೀನಿ. ಈಗ ನನ್ನ ಕಡೆ ನಾರಿ ಸುವರ್ಣ, ನಮ್ಮ ಹಿಂದೆ ನೋಡ್ಬೋದು ನಾರಿ ಸುವರ್ಣ ಅವು ಫಿಮೇಲ್ ಇದ್ದಾವೆ. ಅದನ್ನು ತೆಗೆದು ನಾನು ಎಲ್ಲ ನೋಡಿ ಗೋಟ್ಸೇ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದು ಗಬ್ಬಿದೆ ಫುಲ್ಲ ಬ್ಲ್ಯಾಕ್. ಇದು ನೋಡಿ ಮರಿ, ಇದು ಮರಿ ಇದೆ, ಇದು ಗಬ್ಬಿದೆ, ಇದು ಗಬ್ಬಿದೆ ನೋಡಿ. ಇಲ್ಲಿ ಇವೆಲ್ಲ ಮರಿಗಳೇ, ಇಲ್ಲಿರುವಂಥದ್ದು ಇವು ಮರಿಗಳೇ. ಇದು ಮರಿ, ಇದು ಮರಿ. ಕೇವಲ ಎರಡು ಆಡುಗಳಿಂದ ಶುರು ಮಾಡಿ ಈಗ ಇದೇ ಹೋತಿನ ಮರಿ ಅವು. ಇವು ಹೋತು ಇಷ್ಟಾಯಿತು. ಅದಾದ ನಂತರ ನನಗೆ ಗೊತ್ತಾಯಿತು, ಟಗರಿಂದ ಯಾವುದೇ ಆದಾಯ ಕಡಿಮೆ ಆಗುತ್ತೆ, ಬಟ್ ಈ ಆಡು ಸಾಕಾಣಿಕೆಯಿಂದ ತುಂಬ, ಗೋಟ್ ಫಾರ್ಮ್ ಗೋಟಿಂದನೇ ನಾವು ತುಂಬ ಗಳಿಸ್ಕೋಬಹುದು. ಇದರಿಂದ ನಮಗೆ ಆದಾಯನೂ ಹೆಚ್ಚಿಗೆ ಆಗುತ್ತೆ. ಯಾವುದೇ ಮತ್ತು ಇವಿಗೆ ಆಹಾರದ್ದು ಏನಿದೆ, ಏನೇ ನೀವು ತಂದು ಹಾಕಿದರೂ ಸಹ ಅದು ಒಳ್ಳೆಯ ರೀತಿಯಲ್ಲಿ ತಿನ್ನುತ್ತೆ. ಇದು ನೋಡಿ, 2 ದಿನ ಆಯಿತು ಮರಿ, 2 ದಿನ ಆಯಿತು ಹುಟ್ಟಿ. ಈಗ ಮತ್ತೆ ಇದರ ಜೊತೆಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಇದಷ್ಟೇ ಅಲ್ಲ, ಇದರ ಜೊತೆಗೆ ನಾನು 2 ಕೋಳಿಗಳನ್ನು ತಂದಿದ್ದೆ. 5-6 ತಿಂಗಳನ್ನೇ ಆದ್ನೇ ಅಂದ್ಕೊಂಡು, ಅದು 5-6 ತಿಂಗಳಿಲ್ಲ, 4 ತಿಂಗಳಾಗಿರ್ಬೋದು. 2 ಕೋಳಿಗಳು, ಅವು ಏನಪ್ಪ ಅಂತಂದರೆ, ಇದು ಪೈಗು ಅಂತಾರೆ ನೋಡಿ, ಅಸೀಲ್ ಫೈಟರ್ಗಾಗಿಯೇ ಯೂಸ್ ಮಾಡುವಂಥ ಕೋಳಿಗಳು. ಅದನ್ನು ನಾನೇನು ಮಾಡಿದೆ, ತಂದಿದ್ದೆ. ಅವು ಈಗ 2 ಹೋಗಿ ಎಷ್ಟಾಗಿ, ಸುಮಾರು ಒಂದು 30 ಮರಿಗಳೇ ಆಗಿದ್ದಾವೆ. ಮರಿಗಳಾಗಿದ್ದಾವೆ. ಈಗ ನೋಡಿ, ಮತ್ತೆ ನಿನ್ನೆ ಮತ್ತೆ ಒಂದು 15 ಮರಿಗಳೇ ಒಂದು ಕೋಳಿ ತೆಗೆದಿದೆ. ಅದರ ಮರಿ ಒಂದು ನೋಡ್ಬೋದು ನೀವು, ನೋಡಿದ್ರ ಸುಮಾರು ಒಂದು 15 ಮರಿಗಳಿದೆ. ಇದರಲ್ಲಿಯೇ ಒಂದು ಮತ್ತೊಂದು ಮರಿಗಳೇ ತೆಗಿತಾ ಇದೆ. ಇಲ್ಲಿ ನೋಡಿ, ಇವೆಲ್ಲ ಮರಿಗಳೇ ಇದೆ. ಇದು ಮರಿಗಳೇ. ನಾನು ತಂದಿದ್ದು ಯಾವುದು ಅಂತಂದರೆ, ಇಲ್ಲಿದೆ ನೋಡಿ ಈ ಹುಂಜ ಒಂದು, ಈ ಇಲ್ಲಿ ಓಡ್ತಾ ಇದೆಯಲ್ಲ ಇದೊಂದು, ಇವೆರಡನ್ನೇ ನಾನು ತಂದಿದ್ದು. ಇವೆರಡರಲ್ಲೇ ಈಗ ಸುಮಾರು ಒಂದು 30 ಮರಿಗಳು ಈಗ ನನ್ನ ಹತ್ರ ಇವೆ, ಕೋಳಿ ಮರಿಗಳು. ಮತ್ತು ನಿನ್ನೆ ಮೊನ್ನೆ ಹೋಗಿ ಒಬ್ಬರು ನಮ್ಮ ಮಾಮರಿದ್ದಾರೆ, ಅವ್ರು ಏನು ಮಾಡಿದರು, ಒಂದು ಡಾಗ್ ಕೊಡಿಸಿದ್ದಾರೆ. ಅದು ಮುದ್ದೋಳ ಥರನೇ ಇದೆ. ಯಾವುದು, ಕಾರ್ವಾನ್ ಹಣ್ಣು ಅಂತೆ. ಒಳ್ಳೆ ಜಾತಿ ನಾಯಿ, ಅದಕ್ಕೆ ಡೈಲಿ ಪೆಡಿಗ್ರಿ ಅದು ಇದು ಅಂತ ತಿನ್ನಿಸ್ತಾ ಇರ್ತೀವಿ. ಇಲ್ಲಿದೆ ನೋಡಿ, ತೋರಿಸ್ತೀನಿ. ಏಂಜಲ್ ಕಮ್.
ಇಲ್ಲಿ ಬಂತು ನೋಡಿ, ಏಂಜಲ್ ಅಂದ್ರೆ ಸಾಕು. ಇದು ಕಾರ್ವಾನ್ ಹಂಡ್, ಇದು ಬೇಟೆ ಆಡುವಂಥ ನಾಯಿ. ಇದು ತುಂಬ ಸೂಪರವಾಗಿದೆ. ಮತ್ತು ಎಷ್ಟು ಇದು ಫಾಸ್ಟ್ ಇದೆ ಅಂತಂದರೆ, ಓಡಲಿಕ್ಕಾಗಲಿ ಎಷ್ಟು ಬೇಗನೆ ನಮಗೆ ಹಚ್ಕೊಳ್ತು, ಮತ್ತು ಅಷ್ಟೇ ಬೇಗನೆ ಯಾವುದೇ ಒಂದು ಅದನ್ನು ತಪ್ಪು ಮಾಡ್ತಾಯಿದ್ರೆ, ಒಮ್ಮೆ ಇದು ಮಾಡಿದರೆ ಸಾಕು, ಅದು ಮತ್ತೆ ಹೊಳೆ ಇದು ಮಾಡಲ್ಲ. ಅಷ್ಟು ಚೆನ್ನಾಗಿದೆ ಕರ್ವಾನ್ ಹಣ್ಣು ಅಂತೆ. ಒಂದು ಮುದೋಳೊಳಗೆ ಒಂದು ಇದು ಜಾತಿ ಬೇರೆ. ಇದು ಫಿಮೇಲ್, ಇದು ಹೆಣ್ಣಿದು. ಹೇಗಿದೆ ನೋಡಿ ಕೋಳಿ, ಸೊ ಹೀಗೆ ನನಗನ್ಸಿದ ಮಟ್ಟಿಗೆ ಈ ಟಗರ್ ಫಾರ್ಮ್ ಮಾಡೋಕ್ಕಿಂತ ಟಗರ್ ಫಾರ್ಮಿಗೆ ಏನಿದೆ ತುಂಬ ಸ್ವಲ್ಪ ಖರ್ಚುನೂ ಜಾಸ್ತಿ, ಮತ್ತು ಅವು ಕಂಬೈನ್ ಆಗಿ ಇಡೋದ್ರಿಂದ ಏನಾಗುತ್ತೆ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ. ಹೀಗಾಗಿ ಈ ಗೋಟ್ ಫಾರ್ಮ್ ತುಂಬ ಒಳ್ಳೆಯದು. ಒಂದು ಹೋತಿಟ್ಟು ಸುಮಾರು ನಾವು ಎಷ್ಟು ಬೇಕಾದರೂ ಅಷ್ಟು ಫಿಮೇಲ್ ಇಡ್ಬೋದು. ಫಿಮೇಲಿ ಮರಿಗಳು ಹೀಗೆ ಬೆಳೋಕೋಂತ ಇರುತ್ತೆ. ಇದು ತುಂಬ ಒಳ್ಳೆಯದು. ಇದ್ರ ಬಗ್ಗೆ ಇನ್ನೂ ನಿಮಗೆ ಮಾಹಿತಿ ಏನಾದರೂ, ಹೇಗೆ ನಷ್ಟ ಆಯಿತು, ಹೇಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ನಿಮಗೆ ಮಾಹಿತಿ ಬೇಕಾದರೆ ನನಗೆ ನೀವು ಕೇಳಿ, ನಾನು ಮತ್ತೊಮ್ಮೆ ಇದ್ರ ಬಗ್ಗೆ ಆ ಥರ ನಿಮಗೆ ವಿಡಿಯೋ ಮುಖಾಂತರ ನಾನು ಎಲ್ಲ ಆನ್ಸರ್ ಮಾಡಿಸಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.